ನಿಜ ಸರ್, ನಿಮ್ಮಲ್ಲಿ ಒಳ್ಳೆಯ ಚಿಂತನೆಗಳಿದ್ದಾವೆ, ಆ ಕನಸುಗಳಿದ್ದಾವೆ. ಆ ಕನಸುಗಳೆಲ್ಲ ಈಡೇರಬೇಕು ಅಂತ ಹೇಳಿದ್ರೆ ಒಂದು ಅವಕಾಶ ಜನರಿಂದ ಸಿಗಬೇಕಾಗತ್ತೆ. ಮತದಾರರು ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನೀವು ಕೂಡ ಒಂದಷ್ಟು ಕೆಲಸ ಮಾಡಬೇಕಾಗತ್ತೆ. ಆಲ್ರೆಡಿ ಮಾಡಿದ್ದೀರಿ ಕೂಡ. ವೆರಿ ಇಂಟ್ರೆಸ್ಟಿಂಗ್. ವೆಲ್ಫೇರ್ ಫೌಂಡೇಶನ್ ಯಾವಾಗ ಶುರು ಮಾಡಿದ್ರಿ ಸರ್? ನಾನು ವೆಲ್ಫೇರ್ ಫೌಂಡೇಶನ್ ಶುರು ಮಾಡಿಬಿಟ್ಟು ಕೋವಿಡ್ ಟೈಮಲ್ಲಿ ನಾನು ಶುರು ಮಾಡಿದ್ದೆ ಸರ್. ಬಟ್ ಆ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ಆಗಿರ್ತಿದ್ದಿಲ್ಲ. ನಾನು ಕೋವಿಡ್ ಮುಗಿದ ನಂತರ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಫೌಂಡೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಕೋವಿಡ್ ಟೈಮಲ್ಲೇ ಸುಮಾರು ಜನಗಳು ಹೆಲ್ಪ್ ಮಾಡ್ಕೊತ ಬಂದಿದ್ದೀನಿ. ಬಟ್ ಅದು ಎಲ್ಲಿ ಕಾಣಿಸ್ಕೊಂಡಿದ್ದಿಲ್ಲ. ನನ್ನ ಫೌಂಡೇಶನ್ ಎನ್ ಜಿ ಒ ಯಾವತ್ತಾಯ್ತು ರಿಜಿಸ್ಟ್ರೇಷನ್ ಆಯಿತು. ಆ ರಿಜಿಸ್ಟ್ರೇಷನ್ ಆದ ನಂತರ ಎಲ್ಲ ಕೆಲಸಗಳನ್ನು ಮಾಡ್ತಾ ಅತಿ ಹೆಚ್ಚು ಕೆಲಸಗಳನ್ನು ಮಾಡ್ಕೊತ ಬಂದಿದ್ದೀನಿ. ಅತಿ ಹೆಚ್ಚು ಜನಗಳಿಗೆ ಒಂದು ಕೆಲಸವನ್ನು ಕೊಟ್ಟು ಈ ಫೌಂಡೇಶನ್ ನಾನು ಇರಲಿ ಇರ್ದಂಗೆ ಇರಲಿ ಮುಂದೆ ಈ ಫೌಂಡೇಶನ್ಗೆ ಬಗ್ಗೆ ಎಷ್ಟೋ ಜನ ಬಡ ಕುಟುಂಬದ ಮಕ್ಕಳು ಓದಬೇಕು, ಅವ್ರಿಗೊಂದು ಶಿಕ್ಷಣ ಕೊಡಬೇಕು, ಒಂದು ಆರೋಗ್ಯ ಕೊಡಬೇಕು ಅಂತೇಳಿ ಈ ಫೌಂಡೇಶನ್ ಇಟ್ಕೊಂಡಿದ್ದು ಒಂದು ಗುರಿ ಇಟ್ಕೊಂಡಿದ್ದೀನಿ. ನ್ಯಾಯ ಸಿಗಬೇಕು, ನ್ಯಾಯ ಸಿಗಬೇಕು, ಖುಷಿಯಿಂದ ಖುಷಿಯಿಂದ ಬದುಕಬೇಕು ಅಂತ ಒಂದು ಕನಸು ಇಟ್ಕೊಂಡಿದ್ದೀನಿ. ನಿಜ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು ನಿಮ್ಮನ್ನು ಕೈ ಹಿಡಿದಾಗ ಈ ಎಲ್ಲ ಕೆಲಸ ಕಾರ್ಯಗಳು ಖಂಡಿತವಾಗ್ಲೂ ನಿಮ್ಮ ಯೋಚನೆಗಳು ಸುಲಭ ಸಾಧ್ಯ ಆಗಬಹುದು. ನಾನು ಓನ್ಲಿ ನನ್ನ ಸ್ವಾರ್ಥಕ್ಕೋಸ್ಕರ ರಾಜಕೀಯ ಮಾಡೋಕೆ ಬಂದಿಲ್ಲ. ನನ್ನ ತಾಲೂಕು ಜನತೆಗೆ ಒಳ್ಳೇದಾಗಬೇಕು, ನಮ್ಮ ಕರ್ಮಭೂಮಿಗೆ ಒಳ್ಳೇದಾಗಬೇಕು. ಅಲ್ಲಿರ್ತಕ್ಕಂಥ ಕಡ ಬಡ ಜನಗಳು ಏನಾದರೂ ಇದ್ದಾರೋ ಅವ್ರಿಗೆಲ್ಲದು ಒಳ್ಳೇದಾಗಬೇಕು. ಅವ್ರಿಗೆಲ್ಲ ಒಂದು ಸೌಕರ್ಯ ಸೌಲಭ್ಯಗಳು ಏನು ಸಿಗಬೇಕು ಆ ಸೌಲಭ್ಯಗಳು ನೇರ ಅವ್ರಿಗೆ ಸಿಗಬೇಕು ಅಂತೇಳಿ ನನ್ನ ಕನಸು ಇಟ್ಕೊಂಡು ಸುಲಭವಾಗಿ ಸರಳವಾಗಿ ಹೇಳಬೇಕು ಅಂದ್ರೆ ನಾವು ಕಟ್ಟೋ ತೆರಿಗೆಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗಬೇಕಂತ ನಾನು ಒಂದು ಪಣ ತೊಟ್ಟಿದ್ದೀರಿ. ಒಬ್ಬ ನಾಯಕನ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರಿ ಮತ್ತು ಅದರ ಕುರುಹುಗಳನ್ನು ನಾವು ನೋಡಬಹುದು. ಈಗಾಗಲೇ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ, ನಿಜಕ್ಕೂ ಬಹಳ ಸಂತೋಷದ ಸಮಾಚಾರ. ಯಾಕಂತ ಹೇಳಿದ್ರೆ ಸುಮ್ಮನೆ ಏಕಾಏಕಿ ದುಡ್ಡಿದ ತಕ್ಷಣ ಯಾವುದೇ ಚಿಂತನೆ ಇಲ್ಲದೆ ರಾಜಕಾರಣಕ್ಕೆ ಬರೋರ್ನ ಅನೇಕರನ್ನ ನಾವು ನೋಡ್ತಾ ಇರ್ತೀವಿ. ಆದರೆ ನೀವು ಬಹಳ ವಿಭಿನ್ನತೆಯಿಂದ ಕೆಲಸ ಮಾಡಿಕೊಂಡು ನೀವು ಅಖಾಡಕ್ಕೆ ಇಳಿತಾ ಇದ್ದೀರಿ. ಓಕೆ, ಮನೆಯಲ್ಲೆಲ್ಲ ಹೇಗಿದೆ ಸಹಕಾರ ನಿಮ್ಮ ಈ ಒಂದು ಚಿಂತನೆಗೆ ಯೋಜನೆಗೆ ಈ ನಿಮ್ಮ ಚುನಾವಣೆಗೆ? ನಮ್ಮ ಮನೆಯಲ್ಲಿ ಸಹಕಾರ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ? ನನಗೆ ಎಲ್ಲ ಥರ ಸಂಪೂರ್ಣವಾಗಿ ಬೆಂಬಲವಾಗಿದೆ. ನಮ್ಮ ತಂದೆಯವರೇ ನಮ್ಮ ಗುರುಗಳಾಗಿ ನಾವು ಒಂದೇ ಬದುಕೋದಲ್ಲ, ಹತ್ತು ಜನಕ್ಕೆ ನಾವು ಹೆಲ್ಪ್ ಮಾಡೋಂಥ ಥರ ಇರ್ಬೇಕು. ನಾವು ದುಡ್ಡು ಮಾಡೋದು ನಾವು ಒಂದೇ ದುಡ್ಡು ಮಾಡ್ಕೊಂಡು ನಮ್ಮ ಸಂಸಾರಕ್ಕೆ ಒಂದೇ ದುಡ್ಡು ಮಾಡ್ಕೊಂಡು ಬದುಕೋದಲ್ಲ. ನಾವೇನನ್ನ ಮಾಡಿದರೆ ನಾವು ಈ ಒಬ್ಬ ಮನುಷ್ಯನಾಗಿ ಹುಟ್ಟಿದರೆ ಒಂದು ಹತ್ತು ಜನಕ್ಕೆ ಹೆಲ್ಪ್ ಮಾಡೋಂಗೆ ಇರಬೇಕು. ವಾವ್ 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 ಅಂತ ಹೇಳಬೇಕ ಅಂದರೆ ಮನುಷ್ಯನ ಜೀವನ ಸಾರ್ಥಕ ಜೀವನ ಆಗಬೇಕು. ಹೌದು, ಅದು ಸೇವಾ ಪರಮೋ ಧರ್ಮ. ಅದು ಯಾವುದನ್ನು ಒಂದು ರೂಪದಲ್ಲಿ ಸೇವನನ್ನು ಜನಗಳಿಗಾಗಿ ಮಾಡಬೇಕಂತ ಒಂದು ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ರೆ ಆ ಅವ್ರ ದಾರಿಯಲ್ಲಿ ಇವತ್ತು ನಾನು ಬರ್ತಾ ಇದ್ದೀನಿ. ಇವತ್ತು ನಾನು ಇರೋ ತನಕ ನಾವು ಕೊನೆ ಉಸಿರಿರೋ ತನಕ ನನ್ನ ಕರ್ಮಭೂಮಿಗಾಗಿ ನಾನು ದುಡಿತೀನಿ ಅಂತೇಳಿ ನಾನು ತಾಲೂಕು ಜನತೆಗೆ ಮಾತು ಕೊಡ್ತಾ ಇದ್ದೀನಿ. ನನಗೆ ಒಂದು ನನ್ನ ತಾಲೂಕು ಜನತೆ ಒಂದು ಸಲ ಅವಕಾಶ ಕೊಟ್ಟು ಕೈ ಹಿಡಿದರೆ ನಾನು ಏನೇನು ಮಾಡ್ಬೋದು ಕೆಲಸ ಅಂತೇಳಿ ನನ್ನ ಕನಸುಗಳಾಗಿ ಕಟ್ಟಿಕೊಂಡು ಬಂದಿದ್ದೀನಿ. ಓಕೆ, ಆ ಕನಸುಗಳೆಲ್ಲ ನನಸಾಗಬೇಕು, ಅದು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದು ಅನ್ನೋ ನಿಮ್ಮ ಮಾತಿನ ಸಾರಾಂಶವನ್ನು ನಾನು ಅರ್ಥ ಮಾಡ್ಕೊಳ್ತೇನೆ.